ಕರ್ಫ್ಯೂ ರೂಲ್ಸ್ ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ ಲಾಕ್ಡೌನ್ ಮಾಡಿ ಕರ್ನಾಟಕದಲ್ಲಿ ಎರಡು ವಾರ ಲಾಕ್ಡೌನ್ ಮಾಡಲೇಬೇಕು ಲಾಕ್ಡೌನ್ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ಕರ್ಫ್ಯೂ ರೂಲ್ಸ್ ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ ಲಾಕ್ಡೌನ್ ಮಾಡಿ ಎರಡು ವಾರ ಕರ್ನಾಟಕವನ್ನ ಸಂಪೂರ್ಣ ಲಾಕ್ ಮಾಡಿ ಅಂತ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ತಜ್ಞರು ಸಲಹೆಯನ್ನ ನೀಡಿದ್ದಾರೆ ಲಾಕ್ಡೌನ್ ಮಾಡದೇ ಇದ್ರೆ ಆರೋಗ್ಯ ವ್ಯವಸ್ಥೆ ಕುಸಿಯತ್ತೆ ಇದು ಬಹಳ ಡೇಂಜರ್ ಈಗಾಗಲೇ ಆರೋಗ್ಯ ವ್ಯವಸ್ಥೆ ಏನಿದೆ ಅದು ಅಲ್ಲೋಲ ಕಲ್ಲೋಲವಾಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಒಂದು ವೇಳೆ ಲಾಕ್ಡೌನ್ ಮಾಡದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಆರೋಗ್ಯ ವ್ಯವಸ್ಥೆ ಕುಸಿದು ಹೋಗುತ್ತೆ ಲಾಕ್ಡೌನ್ ಮಾಡದೇ ಹೋದ್ರೆ ರಾಜ್ಯದಲ್ಲಿ ಸಾವು ನೋವು ಹೆಚ್ಚಾಗುತ್ತೆ ಎರಡು ವಾರ ಲಾಕ್ಡೌನ್ ನ ಅವಶ್ಯಕತೆ ಇದೆ ಅಂತ ತಜ್ಞರು ಹೇಳ್ತಾರೆ ರಾಜ್ಯದಲ್ಲಿ ಜನತಾ ಕರ್ಫ್ಯೂ ರೂಲ್ಸ್ ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ ಕರ್ಫ್ಯೂ ರೂಲ್ಸ್ ಪಾಲಿಸಿದ್ರೆ ಲಾಕ್ಡೌನ್ ಬೇಕಾಗ್ತಿರಲಿಲ್ಲ ಸಂಪೂರ್ಣ ಲಾಕ್ಡೌನ್ ಒಂದೇ ಈಗಿರುವಂತಹ ಪರಿಹಾರ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಜನತಾ ಕರ್ಫ್ಯೂ ಆದರೂ ಕೊರೋನಾ ಕಂಟ್ರೋಲ್ ಆಗ್ತಾ ಇಲ್ಲ ಲಾಕ್ಡೌನ್ ಮಾಡೋದೇ ಉತ್ತಮ ಅಂತ ತಜ್ಞರು ಸಲಹೆ ನೀಡಿದ್ದಾರೆ ಒಂದು ವೇಳೆ ಜನತಾ ಕರ್ಫ್ಯೂ ನಿರೀಕ್ಷೆ ಮಾಡಿದಂತಹ ಮಟ್ಟಿಗೆ ರಿಸಲ್ಟ್ ಅನ್ನು ಕೊಟ್ಟಿದ್ದಿದ್ರೆ ಪರಿಣಾಮಕಾರಿಯಾಗಿ ಜಾರಿಗೆ ಬಂದಿದ್ದಿದ್ರೆ ಆಗ ಲಾಕ್ಡೌನ್ ಅಗತ್ಯತೆ ಇರ್ತಾ ಇರಲಿಲ್ಲ ಆದರೆ ಈಗ ಜನತಾ ಕರ್ಫ್ಯೂ ಸರಿಯಾದ ಮಟ್ಟಿಗೆ ಜಾರಿ ಆಗಲಿಲ್ಲ ಪರಿಣಾಮಕಾರಿಯಾಗಿ ಅದು ಅನುಷ್ಠಾನಕ್ಕೆ ಬರಲಿಲ್ಲ ಹಾಗಾಗಿ ಲಾಕ್ಡೌನ್ ಮಾಡಲೇಬೇಕು ಅದೊಂದೇ ಇರುವಂತಹ ಆಪ್ಷನ್ ಅಂತ ಈಗ ರಾಜ್ಯ ಸರ್ಕಾರಕ್ಕೆ ತಜ್ಞರು ಸಲಹೆಯನ್ನು ಕೊಟ್ಟಿದ್ದಾರೆ ಲಾಕ್ಡೌನ್ ಬಗ್ಗೆಯೂ ಪರಿಶೀಲನೆಯನ್ನು ನಡೆಸ್ತಾ ಇರುವ ಸರ್ಕಾರ ಈಗಾಗಲೇ ತಜ್ಞರ ಸಲಹೆ ಸೂಚನೆಗಳನ್ನು ರಾಜ್ಯ ಸರ್ಕಾರ ಪಡೆದುಕೊಂಡಿದೆ ಮೇ 12 ರವರೆಗೂ ಕೂಡ ರಾಜ್ಯದಲ್ಲಿ ಜನತಾ ಕರ್ಫ್ಯೂ ಜಾರಿಯಲ್ಲಿದೆ ಜನತಾ ಕರ್ಫ್ಯೂ ಅವಧಿ ಮುಗಿತಾ ಇದ್ದ ಹಾಗೆ ರಾಜ್ಯದಲ್ಲಿ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತಷ್ಟು ಕಠಿಣ ಕ್ರಮನ ಅಥವಾ ಲಾಕ್ಡೌನ್ ಈ ಎರಡು ಗೊಂದಲದಲ್ಲಿ ಈಗ ರಾಜ್ಯ ಸರ್ಕಾರ ಇದೆ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥದ್ದು ಕುತೂಹಲ ಈಗಾಗಲೇ ಆರೋಗ್ಯ ವ್ಯವಸ್ಥೆನೇ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ಒಂದು ವೇಳೆ ಲಾಕ್ಡೌನ್ ಮಾಡದೇ ಹೋದರೆ ಆರೋಗ್ಯ ವ್ಯವಸ್ಥೆ ಕುಸಿದು ಹೋಗ್ಬಿಡುತ್ತೆ ಅಂತ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್